ಓಂ ಶ್ರೀ ಗುರುಭ್ಯೋ ನಮಃ ಓಂ ಅವತಾರಗಳಲ್ಲಿ ವರಹ ಅವತಾರ ಬಹಳ ಶ್ರೇಷ್ಠವಾದದ್ದು ಬಹಳ ಮುಖ್ಯವಾದದ್ದು ಹೌದು ಬ್ರಹ್ಮದೇವನು ನಾರದನಿಗೆ ಭಗವಂತನ ಅವತಾರಗಳನ್ನು ಆಯಾ ಅವತಾರಗಳಲ್ಲಿ ನಡೆದ ಕಾರ್ಯಗಳನ್ನು ಮತ್ತು ಅದರ ಪ್ರಯೋಜನಗಳನ್ನು ಹೇಳ್ತಾ ಹೋಗ್ತಾನೆ ಪೂರ್ವದಲ್ಲಿ ದ್ವಿತೀಯ ಹಿರಿಯ ಮಗನಾದ ಹಿರಣ್ಯಾಕ್ಷನೆಂಬ ರಾಕ್ಷಸನು ಮದ ಹೆಚ್ಚಾಗಿ ಈ ಭೂಮಂಡಲವನ್ನು ಚಾಪೆಯಂತೆ ಸುತ್ತಿಕೊಂಡು ಸಮುದ್ರದೊಳಗಡೆ ಪ್ರವೇಶ ಮಾಡ್ತಾನೆ ಇದನ್ನು ಕಂಡ ಆ ಸಾಗರನಾದ ಭಗವಂತನು ಭೂಮಿಯನ್ನು ಉದ್ಧರಿಸಬೇಕು ಸಮಸ್ತ ಜನಗಳನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಯಜ್ಞ ಸ್ವರೂಪ ಅವತಾರವಾದ ವರಹ ಆಕೃತಿಯನ್ನು ತಾಳಿ ಕೋರೆ ದವಡೆಯಿಂದ ಆ ದೈತ್ಯನನ್ನ ಕೊಂದು ನೀರಿನಲ್ಲಿ ಮುಳುಗಿದ್ದ ಭೂಮಿಯನ್ನು ಉದ್ಧರಿಸಿದ ಭಗವಂತನೇ ಆ ವರಹ ಅವತಾರ ಸ್ವಾಮಿಯು ಓಂ ಶ್ರೀ ವರಹ ಸ್ವಾಮಿಯೇ ನಮಃ